ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ವೆರಿ ರೀಸೆಂಟ್ಲಿ ಸುಮಾರು ಒಂದು ಮ್ಯೂಚುವಲ್ ಫಂಡ್ಸ್ಗಳೇನಿದೆಯೋ ತಮ್ಮ ನ್ಯೂ ಫಂಡ್ ಆಫರ್ಗಳನ್ನು ಆಫರ್ ಮಾಡ್ತಾ ಇದೆ. ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ಗಳು ಐ ಪಿ ಒ ಆಫರ್ ಮಾಡ್ತಾ ಇದ್ದಾವೋ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ಗಳು ಸುಮಾರು ರೀತಿಯ ಮ್ಯೂಚುವಲ್ ಫಂಡ್ಸ್ಗಳು ತಮ್ಮ ತಮ್ಮ ಎನ್ ಎಫ್ ಒಗಳನ್ನು ನ್ಯೂ ಫಂಡ್ ಆಫರ್ ಅಂತ ಹೇಳ್ತಾರೆ. ಇದನ್ನು ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇರುತ್ತೆ. ಸೊ ಏನಪ್ಪ ಈ ನ್ಯೂ ಫಂಡ್ ಆಫರ್ ಅಂದರೆ ಏನಪ್ಪ ಈ ಡಿಫ್ರೆನ್ಸ್ ಏನು, ಐ ಪಿ ಒಗೂ ನ್ಯೂ ಫಂಡ್ ಆಫರ್ಗೂ ಇರತಕ್ಕಂಥ ವ್ಯತ್ಯಾಸಗಳೇನು? ಸೊ ಬೇಸಿಕಲಿ ಈ ಒಂದು ವಿಷಯವಾಗಿ ನಾನು ಈ ಒಂದು ವಿಡಿಯೋ ಮೂಲಕ ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ನ್ಯೂ ಫಂಡ್ ಆಫರ್ ಅಂದರೆ ಏನು, ಇದರಲ್ಲಿರ್ತಕ್ಕಂತಹ ಅಡ್ವಾಂಟೇಜಸ್ಗಳು, ಡಿಸ್ಅಡ್ವಾಂಟೇಜಸ್ಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಏನು ಹೂಡಿಕೆದಾರರಿಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ಸಿಗಬೇಕು ಅಂದರೆ. ಇಲ್ಲಿ ಮೊದಲನೇದಾಗಿ ನಮ್ಗೆ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಷಯ ಬಂದು ನ್ಯೂ ಫಂಡ್ ಆಫರ್, ಎನ್ ಎಫ್ ಅಂತ ಕರೀತಾರೆ. ಏನು ನ್ಯೂ ಫಂಡ್ ಆಫರ್ ಅಂದರೆ, ಹೇಗೆ ಯಾವುದೇ ಒಂದು ಸ್ಟಾಕ್ ಐ ಪಿ ಒದಲ್ಲಿ ತನ್ನ ಸ್ಟಾಕನ್ನು ಲಿಸ್ಟ್ ಮಾಡೋದಕ್ಕಿಂತ ಮುಂಚೆ ಅವರ ಕಂಪನಿಯನ್ನು ಐ ಪಿ ಒ ಮೂಲಕ, ಇನಿಷಿಯಲ್ ಪಬ್ಲಿಕ್ ಆಫರ್ ಮೂಲಕ ಅವರ ಸ್ಟಾಕ್ಸ್ಗಳನ್ನು ಪಬ್ಲಿಕ್ಕಿಗೆ ತಲುಪಿಸ್ತಾರೋ ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಸ್ಗಳು ಹೊಸದಾಗಿ ಅವರ ಮ್ಯೂಚುವಲ್ ಫಂಡ್ಸ್ಗಳನ್ನು ಲಾಂಚ್ ಮಾಡಬೇಕಾದ್ರೆ ನ್ಯೂ ಫಂಡ್ ಆಫರ್ ಮೂಲಕ ಜನಗಳಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಐ ಪಿ ಒದಲ್ಲಿ ಹೇಗೆ ಒಂದು ಪ್ರೈಸ್ ಬ್ಯಾಂಡ್ ಇರುತ್ತೆ, ಹಾಗೆ ಅವರಲ್ಲಿ ಒಂದು ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಮಿನಿಮಮ್ ಅನ್ನೋದು ಇರುತ್ತೋ ಅದೇ ರೀತಿಯಲ್ಲಿ ನ್ಯೂ ಫಂಡ್ ಆಫರ್ಗೂ ಅಪ್ಲೈ ಆಗುತ್ತೆ. ನ್ಯೂ ಫಂಡ್ ಆಫರಲ್ಲಿ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಅಂತ ಬರುತ್ತೆ. ಸೊ ಬೇಸಿಕಲಿ 10 ರೂಪಾಯಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಇರುತ್ತೆ. ಅದರಲ್ಲಿ ಹೂಡಿಕೆದಾರರು ಮಿನಿಮಮ್ 5,000ಗಳಿಂದ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ನ್ಯೂ ಫಂಡ್ ಆಫರ್ಗಳಿಗೆ. ಈ ಎನ್ ಎಫ್ ಗಳು ಅಂತಂದ್ರೆ ಎರಡು ರೀತಿಯಲ್ಲಿ ಎನ್ ಎಫ್ ಗಳು ಬರುತ್ತೆ. ಮೊದಲನೇದಾಗಿ ಬರತಕ್ಕಂಥದ್ದು ಕ್ಲೋಸ್ ಎಂಡೆಡ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಈ ಫಂಡ್ಸ್ಗಳು ಏನಪ್ಪ ಅಂತ ಅಂದರೆ ಒಂದು ಫಿಕ್ಸೆಡ್ ಕಾರ್ಪಸ್ ಅಂದರೆ ಒಂದು ಫಿಕ್ಸೆಡ್ ಅಮೌಂಟನ್ನು ರೈಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನ್ಯೂ ಫಂಡ್ ಆಫರನ್ನು ಬಿಡ್ತಾ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಎಡಿಷ್ನಲ್ ಆಗಿ ಮತ್ತೆ ಒಂದ್ಸತಿ ಸಬ್ಸ್ಕ್ರಿಪ್ಷನ್ ಮುಗೀತಪ್ಪ, ಸಬ್ಸ್ಕ್ರಿಪ್ಷನ್ ಪಿರಿಯಡ್ ಮುಗೀತು ಅಂತ ಅಂದರೆ ಯಾವುದೇ ರೀತಿಯ ಹೊಸ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಈ ಒಂದು ಫಂಡ್ಸ್ಗಳು ತಗೊಳ್ಳಲ್ಲ. ಸೊ ಇದಕ್ಕೆ 3 ರಿಂದ 5 ವರ್ಷದವರೆಗೂ ಒಂದು ಲಾಕ್ ಇನ್ ಪಿರಿಯಡ್ ಅಂತ ಇರುತ್ತೆ ಯಾವಾಗ ಕ್ಲೋಸ್ ಎಂಡೆಡ್ ಫಂಡ್ಸ್ಗಳನ್ನು ಲಾಂಚ್ ಮಾಡ್ತಾರೋ ಆ ಟೈಮಲ್ಲಿ. ಸೊ ಹಾಗೆ ಏನಪ್ಪ ಅಂದರೆ ಲಿಕ್ವಿಡಿಟಿ ಅಂತ ಅಂದರೆ ಅಂದರೆ ಈಗ ಬೈಯರ್ ಸೆಲ್ಲರ್ಸ್ ಬಹಳ ಜಾಸ್ತಿ ಜನ ಇರಲ್ಲ ಇದರಲ್ಲಿ, ಸಿನ್ಸ್ ಇಟ್ ಕ್ಲೋಸ್ಡ್ ಫಂಡ್ ಆಗಿರೋದ್ರಿಂದ ಒಂದ್ಸತಿ ಸಬ್ಸ್ಕ್ರಿಪ್ಷನ್ ಮುಗೀತು ಅಂತ ಅಂದರೆ ಬೇರೆ ಯಾವುದೇ ರೀತಿಯ ಆಕ್ಟಿವಿಟೀಸ್ ಆಗಲಿ ಅಥವಾ ಹೊಸ ಎಡಿಷನ್ಸ್ಗಳನ್ನು ಈ ಒಂದು ಫಂಡ್ಗಳು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ವೆರಿನ್ ಓಪನ್ ಎಂಡೆಡ್ ಫಂಡ್ಸ್ಗಳೇನಿದೆಯೋ ಇದರ ಅಪೋಸಿಟ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಇದರಲ್ಲಿ ಈವನ್ ಸಬ್ಸ್ಕ್ರಿಪ್ಷನ್ ಪಿರಿಯಡ್ ಮುಗಿದಾದ ಮೇಲೂ ಈ ಫಂಡ್ಸ್ಗಳು ಹೊಸ ಹೊಸ ಇನ್ವೆಸ್ಟ್ಮೆಂಟ್ಸ್ಗಳನ್ನು, ಎಡಿಷನ್ಸ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಹಾಗೆ ಏನಪ್ಪ ಅಂದರೆ ಈ ಒಂದು ಫಂಡ್ಸ್ಗಳು ಓಪನ್ ಎಂಡೆಡ್ ಆಗಿರೋದ್ರಿಂದ ಇದನ್ನು ಎಕ್ಸ್ಚೇಂಜಲ್ಲೂ ಟ್ರೇಡ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಲಿಕ್ವಿಡಿಟಿ ಏನಿದೆಯೋ ಅಂದರೆ ಜಾಸ್ತಿ ಜನ ಈ ಒಂದು ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇವತ್ತಿನ ಮಟ್ಟಿಗೆ ನೋಡೋದಾದರೆ ಮೋಸ್ಟ್ ಆಫ್ ದ ಫಂಡ್ಸ್ ಅಂದರೆ ಜಾಸ್ತಿ ಫಂಡ್ಸ್ಗಳು ಏನಿದೆಯೋ ಮಾರ್ಕೆಟಲ್ಲಿ ಇರತಕ್ಕಂಥದ್ದು ಓಪನ್ ಎಂಡೆಡ್ ಫಂಡ್ಸ್ಗಳಾಗಿರುತ್ತೆ. ಸೊ ಮೇನ್ ಆಗಿ ಡಿಫ್ರೆನ್ಸ್ ನಮ್ಗೆ ಗೊತ್ತಾಯಿತು. ಕ್ಲೋಸ್ ಎಂಡೆಡ್ ಫಂಡ್ಸ್ಗಳಲ್ಲಿ ಒಂದು ಲಾಕ್ ಇನ್ ಪಿರಿಯಡ್ ಅಂತ ಇರುತ್ತೆ, ಮೆಚುರಿಟಿ ಆಗೋವರೆಗೂ ನಿಮಗೆ ರೆಡೀಮ್ ಮಾಡಲಿಕ್ಕೆ ಅಥವಾ ವಿತ್ಡ್ರಾ ಮಾಡಲಿಕ್ಕೆ ಆಗಲ್ಲ ಫಂಡನ್ನು, ಅದೇ ಓಪನ್ ಎಂಡೆಡ್ ಫಂಡ್ ಆದರೆ ನೀವು ಮೆಚುರಿಟಿ ಡೇಟ್ ಅಂತ ಏನು ಬರಲ್ಲ ಇದರಲ್ಲಿ. ಹಾಗಾಗಿ ಏನಪ್ಪ ಅಂದರೆ ಯಾವಾಗ ಬೇಕೋ ಅವಾಗ ರೆಡೀಮ್ ಮಾಡ್ತಕ್ಕಂಥ ಆಪ್ಷನ್ಸ್ ಯೂಸರ್ಸ್ ಇರುತ್ತೆ. ಸೊ ಇವಾಗ ನೀವು ಕ್ವೆಶನ್ ಕೇಳ್ಬೋದು, ಐ ಪಿ ಒಗೂ ಎನ್ ಎಫ್ ಒಗೂ ಏನಪ್ಪ ಡಿಫ್ರೆನ್ಸ್? ತುಂಬ ಸ್ಲೈಟ್ ಡಿಫ್ರೆನ್ಸ್ಗಳಿದೆ, ಕೆಲವೊಂದಿಷ್ಟು ಮಾತ್ರ ಡಿಫ್ರೆನ್ಸ್ಗಳು ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಈ ಐ ಪಿ ಒ ಹಾಗೆ ಎನ್ ಎಫ್ ಒ ಪರ್ಪಸ್ ಒಂದೇ ಆಗಿರುತ್ತೆ. ಅವರ ಓವರಾಲ್ ಒಂದು ಫಂಡ್ ಇರ್ಬೋದು ಅಥವಾ ಒಂದು ಸ್ಟಾಕ್ ಇರ್ಬೋದು, ಜನಗಳಿಗೆ ತಲುಪಿಸ್ತಕ್ಕಂತಹ ಇನಿಷಿಯಲ್ ಲೆವೆಲಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಇದರಲ್ಲಿ ಇರತಕ್ಕಂತಹ ಸಿಮಿಲಾರಿಟೀಸ್ಗಳು ಯಾವ್ಯಾವುದು, ನ್ಯೂ ಫಂಡ್ ಆಫರ್ಲ್ಲೂ ಹಾಗೂ ಐ ಪಿ ಒದಲ್ಲಿ ಇರತಕ್ಕಂಥ ಸಿಮಿಲಾರಿಟೀಸ್ಗಳು ಏನೇನು ಅಂತ ಇವಾಗ ನೋಡೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ನಾವು ಐ ಪಿ ಒ ಹಾಗೆ ಎನ್ ಎಫ್ ಒಗೆ ಇರತಕ್ಕಂತಹ ಸಿಮಿಲಾರಿಟೀಸ್ಗಳು ಏನಿದೆಯೋ ಅದನ್ನು ಮೆನ್ಷನ್ ಮಾಡಿ ತೋರಿಸಿದ್ದೀವಿ. ನೀವು ಗಮನಿಸ್ತಾ ಇರ್ಬೋದು ಐ ಪಿ ಒದಲ್ಲಿ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಏನಿದೆಯೋ ಇದು 3 ದಿನಕ್ಕೆ ಫಿಕ್ಸ್ ಆಗಿರುತ್ತೆ. ಅದೇ ನೀವು ಎನ್ ಎಫ್ ಒ ಅಥವಾ ನ್ಯೂ ಫಂಡ್ ಆಫರ್ ಅಂತ ನೋಡೋದಾದರೆ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಏನಿದೆಯೋ 10 ರಿಂದ 15 ದಿನದವರೆಗೂ ಇರುತ್ತೆ ಇನ್ವೆಸ್ಟರ್ಸ್ಗಳಿಗೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಐ ಪಿ ಒ ಪ್ರೈಸ್ ಬ್ಯಾಂಡ್ ಏನಿದೆಯೋ ಅದು ಫಿಕ್ಸೆಡ್ ಆಗಿರುತ್ತೆ ಬೇಸ್ಡ್ ಆನ್ ಎಸ್ಟಿಮೇಟೆಡ್ ಶೇರ್ ವ್ಯಾಲ್ಯೂ ಆಫ್ ದ ಕಂಪನಿ. ಅಂದರೆ ಓವರಾಲ್ ಕಂಪನಿಯ ಎಸ್ಟಿಮೇಟೆಡ್ ಶೇರ್ ವ್ಯಾಲ್ಯೂ ಏನಿರುತ್ತೋ ಅದರ ಬೇಸಿಸಲ್ಲಿ ಫಿಕ್ಸೆಡ್ ಆಗಿರುತ್ತೆ ಪ್ರೈಸ್ ಬ್ಯಾಂಡು. ಅದೇ ಎನ್ ಎಫ್ ಒ ವೈಸ್ ನೋಡಬೇಕಪ್ಪ ಅಂದರೆ ನ್ಯೂ ಫಂಡ್ ಆಫರಲ್ಲಿ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಅಂತ ಹೇಳ್ತಾರೆ. ಸಬ್ಸ್ಕ್ರಿಪ್ಷನ್ ಪ್ರೈಸ್ ಏನಿದೆಯೋ ಇದು 10 ರೂಪಾಯಿಗೆ ಜನರಲಿ ಫಿಕ್ಸ್ ಆಗಿಟ್ಟಿರ್ತಾರೆ. ಹಾಗೆ ಕೊನೆಯದಾಗಿ ನೋಡಬೇಕಪ್ಪ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಏನಿರುತ್ತೋ ಐ ಪಿ ಒದ್ದು ಅದನ್ನು ಡಿ ಆರ್ ಎಚ್ ಪಿ ಹಾಗೆ ಆರ್ ಎಚ್ ಪಿ ಡಾಕ್ಯುಮೆಂಟ್ಸ್ ಮೂಲಕ, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತಾರೆ. ಸೊ ಇದರ ಮೂಲಕ ಸೆಬಿಗೆ ಅಪ್ಲೈ ಮಾಡಿರ್ತಾರೆ ಐ ಪಿ ಒದಲ್ಲಿ. ಅದೇ ನೀವು ನ್ಯೂ ಫಂಡ್ ಆಫರ್ ಅಂತ ನೋಡೋದಾದರೆ ಇನ್ಸ್ಟೆಡ್ ಆಫ್ ಡಿ ಆರ್ ಎಚ್ ಪಿ ಬದಲು ಇಲ್ಲಿ ಎಸ್ ಐ ಡಿ ಅಂತ ಬರುತ್ತೆ. ಸೊ ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಅಂತ. ಸೊ ಈ ಡಾಕ್ಯುಮೆಂಟ್ಸಲ್ಲಿ ನಮಗೆ ಮ್ಯೂಚುವಲ್ ಫಂಡ್ಸಿನ ಎಲ್ಲ ಇನ್ಫಾರ್ಮೇಷನ್ಸ್ಗಳು, ಆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇನ್ಫಾರ್ಮೇಷನ್ಸ್ಗಳೆಲ್ಲ ನಮಗೆ ದೊರೆಯುತ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ನ್ಯೂ ಫಂಡ್ ಆಫರ್ಗೂ ಹಾಗೆ ಐ ಪಿ ಒಗೂ ಇರತಕ್ಕಂತಹ ಹೊಂದಾಣಿಕೆಗಳು ಏನಿದೆ, ಯಾವುದು ಹೊಂದುತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಸರ್ಟನ್ ಲೆವೆಲಲ್ಲಿ ನೋಡಬೇಕಪ್ಪ ಅಂತ ಅಂದರೆ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಸೊ ನ್ಯೂ ಫಂಡ್ ಆಫರ್ ವರ್ಕ್ ಆಗೋ ರೀತಿಯೇ ಬೇರೆ, ಐ ಪಿ ಒ ವರ್ಕ್ ಆಗೋ ರೀತಿಯೇ ಬೇರೆ,
ಐ ಪಿ ಒಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಟ್ರ್ಯಾಕ್ ರೆಕಾರ್ಡ್ ಅಂತ ಇದ್ದೇ ಇರುತ್ತೆ. ಅಂದರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಆ ಏನೇನೆಲ್ಲ ಫಿನಾನ್ಷಿಯಲ್ ಇದೆ ಆ ಕಂಪ್ನಿಯಲ್ಲಿ, ಇರ್ತಕ್ಕಂತಹ ಮೆಟ್ರಿಕ್ಸ್ಗಳು ಏನೇನಿದೆ, ಇದೆಲ್ಲ ಮಾಹಿತಿಗಳು ಒಬ್ಬ ಇನ್ವೆಸ್ಟರ್ಸ್ಗೆ ದೊರೆಯುತ್ತೆ. ಅಂದರೆ ಒಂದು ಟ್ರ್ಯಾಕ್ ರೆಕಾರ್ಡ್ ಅಂತ ಇರುತ್ತೆ ಆ ಕಂಪನಿಗೆ ಬಿಫೋರ್ ಗೋಯಿಂಗ್ ಟು ದ ಐ ಪಿ ಒ. ಐ ಪಿ ಒಗೆ ಹೋಗೋದಕ್ಕಿಂತ ಮುಂಚೆ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಸೊ ಅದರ ಮೂಲಕ ಒಂದು ಓವರ್ಆಲ್ ವ್ಯಾಲ್ಯೂಯೇಷನ್ ಏನಿದೆ ಕಂಪ್ನಿದು, ಹಾಗೆ ಯಾವ ರೀತಿಯಲ್ಲಿ ಕಂಪ್ನಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ಒಂದು ಎಸ್ಟಿಮೇಷನ್ ಮಾಡ್ಬೋದಾಗಿರುತ್ತೆ ಇನ್ವೆಸ್ಟರ್ಸ್ಗಳು ಯಾವಾಗ ಐ ಪಿ ಒದಲ್ಲಿ ಅಪ್ಲೈ ಮಾಡಬೇಕಾದ್ರೆ. ಅದೇ ನೀವು ನ್ಯೂ ಫಂಡ್ ಆಫರ್ ಅಂತ ನೋಡೋದಾದರೆ ಯಾವುದೇ ರೀತಿಯ ಟ್ರ್ಯಾಕ್ ರೆಕಾರ್ಡ್ ಇರಲ್ಲ, ಬೇಸ್ಡ್ ಆನ್ ಸ್ಟ್ರಾಟಜಿ ಟೇಕ್, ಅಂದರೆ ಅವರು ಆ ಫಂಡಿನ ಸ್ಟ್ರಾಟಜಿ ಏನಿದೆಯೋ, ಅವರ ಏನು ಯಾವ ಬೇಸಿಸಲ್ಲಿ ಅವರ ಐಡಿಯಾಸ್ ಇಟ್ಕೊಂಡು ಒಂದು ಥಿಂಕಿಂಗ್ ಇಟ್ಕೊಂಡು ಅಪ್ಲೈ ಮಾಡ್ತಿದ್ದಾರೆ ಅಥವಾ ಒಂದು ಎನ್ ಎಫ್ ಓನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೂಡಿಕೆದಾರರು ನಿರ್ಧಾರ ಮಾಡಬೇಕಾಗಿರುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಅಂದರೆ, ನ್ಯೂ ಫಂಡ್ ಆಫರ್ ಏನಿದೆಯೋ ಇದು ಮಾಡಬೇಕಾದ್ರೆ ಬೇಸಿಕಲಿ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರೆ. ಅಂದರೆ ಇಷ್ಟು ಅಮೌಂಟು ರೈಸ್ ಮಾಡಬೇಕು ನಾವು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಮ್ಯೂಚುವಲ್ ಫಂಡ್ ಏಎಂಸಿಗಳು. ಸಪೋಸ್ ಆ ಒಂದು ಟಾರ್ಗೆಟ್ ರೀಚ್ ಆಗಲಿಲ್ಲ, ಮಿನಿಮಮ್ ಅಮೌಂಟನ್ನು ಅವರು ರೈಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಎನ್ ಎಫ್ ಓದಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತಾರೋ ಆ ಒಂದು ನ್ಯೂ ಫಂಡ್ ಆಫರ್ಗೆ ಆ ಅಮೌಂಟನ್ನು ಅವ್ರಿಗೆ ವಾಪಸ್ ಕೊಡ್ತಾರೆ. ಸೊ ಅದನ್ನು ಅವರು ನೆಕ್ಸ್ಟ್ ಲೆವೆಲ್ಗೆ ಮುಂದುವರಿಸಲ್ಲ. ಸೊ ಅದೇ ಆ ಒಂದು ಮಿನಿಮಮ್ ಟಾರ್ಗೆಟ್ ರೀಚ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಮೂವ್ ಆಗ್ತಾರೆ. ಸೊ ಯೂನಿಟ್ಸ್ಗಳೇನಿತ್ತು ಆ ಒಂದು ಓವರಾಲ್ ಸಬ್ಸ್ಕ್ರಿಪ್ಷನ್ ಯೂನಿಟ್ಸ್ಗಳು ಏನಿರುತ್ತೋ ಯೂಸರ್ಸ್ಗಳಿಗೆ ಅಥವಾ ಇನ್ವೆಸ್ಟರ್ಸ್ಗಳಿಗೆ ಹಂಚ್ತಾರೆ, ಹಾಗೆ ಓವರಾಲ್ ಅಮೌಂಟನ್ನು ಆ ಪರ್ಟಿಕ್ಯುಲರ್ ಫಂಡಿನ ಒಂದು ಉದ್ದೇಶ ಏನಿತ್ತು ಅದರ ಬೇಸಿಸಲ್ಲಿ ಹೂಡಿಕೆಯನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಮ್ಯೂಚುವಲ್ ಫಂಡ್ ಅನ್ನೋ ಇಂಡಸ್ಟ್ರಿ ಏನಿದೆಯೋ ಬಹಳನೇ ಒಂದು ರೆಗ್ಯುಲೇಟೆಡ್ ಇಂಡಸ್ಟ್ರಿ, ನಾವೆಲ್ಲ ಅಂದ್ಕೊಂಡಿರೋ ಥರ ಸುಮ್ಮನೆ ಈಸಿಯಾಗಿ ಬಿಟ್ಟಿಲ್ಲ. ಸೊ ಆಬ್ವಿಯಸ್ಲಿ ಇದನ್ನು ತುಂಬ ಒಂದು ಪ್ರಾಪರ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ, ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದರೆ ಮ್ಯೂಚುವಲ್ ಫಂಡ್ಸ್ಗಳು ಎನ್ ಎಫ್ ಓದಲ್ಲಿ ಯಾವಾಗ ಅವರು ಅಪ್ಲೈ ಮಾಡ್ತಾ ಇರ್ತಾರೋ ಆ ಸಮಯದಲ್ಲಿ ಇನ್ವೆಸ್ಟರ್ಸ್ಗಳಿಗೆ ಏನೇನೆಲ್ಲ ಅವರ ಮ್ಯೂಚುವಲ್ ಫಂಡ್ನ ಇನ್ಫಾರ್ಮೇಷನ್ ಇದೆಯೋ ಅದನ್ನು SID ಡಾಕ್ಯುಮೆಂಟ್ ಮೂಲಕ ತಲುಪಿಸಬೇಕಾಗಿರುತ್ತೆ, ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವರು ತಲುಪಿಸೋದ್ರ ಮೂಲಕ ಇನ್ವೆಸ್ಟರ್ಸ್ಗಳಿಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ನ್ಯೂ ಫಂಡ್ ಆಫರಲ್ಲಿ ಅಥವಾ ಅವರ ಒಂದು ಫಂಡ್ಸಲ್ಲಿ ಅನ್ನೋದು ತಿಳ್ಕೊಂಡು ಬರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳು ಅಥವಾ ಮುಖ್ಯವಾದಂಥ ವಿಷಯಗಳನ್ನು ಆಸ್ ಅನ್ ಇನ್ವೆಸ್ಟರ್ ನೀವೇನಾದರೂ ಎನ್ ಎಫ್ ಓದಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂದರೆ ನೀವು ತಿಳ್ಕೊಳ್ಳಬೇಕಾಗಿರುತ್ತೆ ಅದು ಯಾವುದು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಬರತಕ್ಕಂತಹ ವಿಷಯ ಅಥವಾ ನೀವು ನೋಡಬೇಕಾಗಿರ್ತಕ್ಕಂಥ ವಿಷಯ ಬಂದು ರಿಸ್ಕೋಮೀಟರ್. ಸೊ ಏನಪ್ಪ ರಿಸ್ಕೋಮೀಟರ್ ಅಂದರೆ, ಸೊ ಬೇಸಿಕಲಿ ಯಾವುದೇ ಒಂದು ಹೂಡಿಕೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಎಷ್ಟು ರಿಸ್ಕ್ ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಸೊ ಆ ಉದ್ದೇಶದಿಂದ ಏನು ಮಾಡುತ್ತೆ ಮ್ಯೂಚುವಲ್ ಫಂಡ್ಸ್ಗಳು ಈ ಥರ ರಿಸ್ಕೋಮೀಟರಲ್ಲಿ ಅವರ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಯಾವುದರಲ್ಲಿ ಹೂಡಿಕೆ ಮಾಡ್ತಾ ಇದೆ ಅನ್ನೋದ್ರ ಬೇಸಿಸಲ್ಲಿ ಆ ಎಷ್ಟು ರಿಸ್ಕ್ ಇದೆ ಆ ಫಂಡಲ್ಲಿ ಅನ್ನೋದನ್ನು ರಿಸ್ಕೋಮೀಟರ್ ಮೂಲಕ ತಿಳಿಸ್ಕೊಡ್ತಾರೆ. ಸೊ ರಿಸ್ಕೋಮೀಟರ್ ಏನು ಮಾಡುತ್ತೆ ಇದನ್ನು ನೋಡೋದ್ರಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಕಡಿಮೆ ರಿಸ್ಕ್ ತಗೋತಾ ಇದ್ದೀರಾ, ಮಾಡ್ರೇಟ್ಲಿ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ತಾ ಇದ್ದೀರಾ, ಅಥವಾ ಹೈ ರಿಸ್ಕ್ ತಗೊಳ್ತಾ ಇದ್ದೀರಾ, ಅಥವಾ ವೆರಿ ಹೈ ರಿಸ್ಕ್ ತಗೊಳ್ತಾ ಇದ್ದೀರಾ, ಈ ಥರ ವೇರಿಯಸ್ ಆಫ್ ಇದು ಒಂದು ಪ್ಯಾರಾಮೀಟರ್ಸ್ಗಳನ್ನ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಇವೊಂದು ಹೇಗೆ ನಮ್ಮ ಗಡಿಯಾರದಲ್ಲಿ ಒಂದು ಮುಳ್ಳು ತಿರುಗುತ್ತೋ ಅದೇ ರೀತಿ ಈ ಮುಳ್ಳು ಯಾವ ಕಡೆಗೆ ಒಂದು ಡೈರೆಕ್ಷನಲ್ಲಿ ಇರುತ್ತೋ ಅದರ ಮಟ್ಟಿಗೆ ನೀವು ನೋಡಬೇಕಾಗಿರುತ್ತೆ. ಈಗ ಇದನ್ನು ನೋಡೋದ್ರ ಮೂಲಕ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ಫಂಡ್ ಬೇಸಿಕಲಿ ಹೈ ರಿಸ್ಕ್ಗೆ ಇನ್ವಾಲ್ವ್ ಆಗಿದೆ ಅಥವಾ ಇದರಲ್ಲಿ ಹೈ ರಿಸ್ಕ್ ಇದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ನೀವು ನೋಡಬೇಕಾಗಿರ್ತಕ್ಕಂಥದ್ದು SIDಯಲ್ಲಿ ಯಾವುದೇ ಒಂದು ಮ್ಯೂಚುವಲ್ ಫಂಡ್ಸ್ಗೆ ಅಲೋಕೇಶನ್ ಅವ್ರು ಏನು ಮಾಡ್ತಾರೋ ಅಥವಾ ಅಸೆಟ್ ಅಲೋಕೇಶನ್ಸ್ಗಳು ಏನು ಮಾಡ್ತಾರೋ, ಇಕ್ವಿಟೀಸ್ ಇರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಅಥವಾ ಅದನ್ನು ಅವರು ಬೇರೆ ಕ್ಯಾಶಲ್ಲಿ ಇಟ್ಕೊಳ್ಬೋದು, ಈ ಥರ ವೇರಿಯಸ್ ಸ್ಟ್ರಾಟಜೀಸ್ಗಳು ಇರುತ್ತೆ ಮ್ಯೂಚುವಲ್ ಫಂಡ್ಸ್ಗಳಿಗೆ. ಬಟ್ ಇವರಿಗೆ ಒಂದು ರೆಗ್ಯುಲೇಷನ್ಸ್ ಪ್ರಕಾರ ಇವ್ರು ಇಷ್ಟೇ ಲಿಮಿಟ್ ಇಟ್ಕೋಬೇಕು, ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಲಿಮಿಟ್ ಅನ್ನೋದು ಇಂಡಿವಿಜುವಲ್ ಅಸೆಟ್ ಕ್ಲಾಸ್ಗೆ ಸೆಟ್ ಮಾಡಿರ್ತಾರೆ. ಇದನ್ನು ಗಮನಿಸೋದು ನೀವು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಎಕ್ಸಿಸ್ ವ್ಯಾಲ್ಯೂ ಫಂಡ್ ಏನಿದೆ ಈ ಎನ್ ಎಫ್ ಓದಲ್ಲಿ ಇವರ ಡಾಕ್ಯುಮೆಂಟ್ಸಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 80% 80%ನಷ್ಟು ಏನು ಇವರ ಅಲೋಕೇಶನ್ ಇದೆಯೋ ಅದು ಇಕ್ವಿಟಿಗೆ ಸಂಬಂಧಪಟ್ಟಿರೋದನ್ನಾಗಿರುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋದನ್ನಾಗಿರುತ್ತೆ. ಇದು ಮಿನಿಮಮ್ 80% ಇವರು ಇನ್ವೆಸ್ಟ್ ಮಾಡಲೇಬೇಕು ಅದರಲ್ಲಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 100% ಆಗಿದೆ. ಇನ್ನು ಮಿಕ್ಕಿರೋ 20%ನ ಡೆಬೆಂಚರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇನ್ನು 10%ನ RIITSಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋ ಈ ಒಂದು ಲಿಮಿಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮೇಜರ್ಲಿ ಇವರ ಫೋಕಸ್ ಈ ಒಂದು ಫಂಡ್ ಏನಿದೆಯೋ ಇದು ಇಕ್ವಿಟೀಸ್ ಬೇಸಿಸಲ್ಲೇ ಫೋಕಸ್ ಮಾಡ್ತಾ ಇರುತ್ತೆ ಅಂತ. ಮಿನಿಮಮ್ ಬ್ಯಾಂಡ್ ಬಂದು 80%, ಅಂದರೆ ಇವರು 80% ಪೋರ್ಟ್ಫೋಲಿಯೋನ ಇವರು ಸ್ಟಾಕ್ ಮಾರ್ಕೆಟ್ ಅಥವಾ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಲೇಬೇಕಾಗಿರುತ್ತೆ ಇಲ್ಲಿ. ಹಾಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ನಾವು ನೋಡಬೇಕಾಗಿರೋದು ಅಥವಾ ಒಂದು ಗಮನಿಸಬೇಕಾದಂಥ ವಿಷಯ ಬಂದು ಯಾವ ಇನ್ವೆಸ್ಟ್ಮೆಂಟ್ಗಳನ್ನು ಅವಾಯ್ಡ್ ಮಾಡೋಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಫಂಡ್ಗಳು. ಸೊ ಬೇಸಿಕಲಿ ಈಗೇನು ಅಂದರೆ ಡೆರಿವೇಟಿವ್ ಮಾರ್ಕೆಟ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಲ್ಲ ಇದನ್ನು ಮೆನ್ಷನ್ ಮಾಡಿರ್ತಾರೆ, ಅಥವಾ ನಾವು ಡೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಲ್ಲ, ಬರೀ ಇಕ್ವಿಟೀಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ ಅಂತಲೂ ಮೆನ್ಷನ್ ಮಾಡಿರ್ತಾರೆ. ಸೊ ಓವರಾಲ್ ಯಾವುದರಲ್ಲಿ ಇವರು ಹೂಡಿಕೆ ಮಾಡಲ್ಲ ಅನ್ನೋದು ಕೂಡ ಈ ಡಾಕ್ಯುಮೆಂಟ್ಸಲ್ಲಿ ಇವರು ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ನೀವು ಗಮನಿಸಬೇಕಾಗಿರೋದು SIDಯಲ್ಲಿ ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಅಥವಾ ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಈ ಒಂದು ಫಂಡ್ಗೆ ಇರೋಕೆ ಹೋಗ್ತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಬಿಕಾಸ್ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ನೋಡೋಕೆ ಚಿಕ್ಕದು ಕಾಣಬಹುದು, ಬಟ್ ಓವರ್ ದ ಲಾಂಗ್ ರನ್ ನೀವು
ಜಾಸ್ತಿ ಎಕ್ಸ್ಪೆನ್ಸ್ ರೇಷ್ಯೋ ಇರ್ತಕ್ಕದ್ದು ಏನಾದರೂ ಇದೆಯಾ ಅಥವಾ ಅದನ್ನೆಲ್ಲ ನೀವು ಗಮನಕ್ಕೆ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಎಕ್ಸ್ಪೆನ್ಸ್ ರೇಷ್ಯೋ ಇದ್ದರೆ ಅದು ಆಬ್ವಿಯಸ್ಲಿ ನಿಮ್ಮ ರಿಟರ್ನ್ ಮೇಲೂ ಕೂಡ ಒಂದು ಇಂಪ್ಯಾಕ್ಟನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾವ ರೀತಿ ಎನ್ ಎ ವಿ ಮೇಲೆ ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಮೇಲೆ ಒಂದು ಪರಿಣಾಮ ಬೀರಕ್ಕೆ ಹೋಗ್ತಾ ಇದೆ ಎಕ್ಸ್ಪೆನ್ಸ್ ರೇಷ್ಯೋ ಅನ್ನೋದನ್ನು ಕೂಡ ಈ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಒಂದ್ಸತಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳೋದು ಸೂಕ್ತವಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ. ಸೊ ಈಗ ಸರ್ಟನ್ ಡೇಸ್, ಈಗ ಒಂದು 365 ಡೇಸ್ ಒಳಗಡೆಗೆ ನೀವು ವಿತ್ಡ್ರಾ ಮಾಡಿದರೆ ಅಲ್ಲಿವರೆಗೂ ನೀವು ಹೋಲ್ಡ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಷ್ಟು ಒಳಗಡೆ ನೀವು ರಿಡೀಮ್ ಮಾಡಿದರೆ, ವಿತ್ಡ್ರಾ ಮಾಡಿದರೆ ಮ್ಯೂಚುವಲ್ ಫಂಡನ್ನು, ಇಷ್ಟು ಎಕ್ಸಿಟ್ ಲೋಡ್ ಅಂತ ನಾವು ಹಾಕ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಇಲ್ಲಿ. ಹಾಗೆ ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ, ಏನು ಬೆಂಚ್ ಮಾರ್ಕ್, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಂತ ಅಂದ್ರೂ ಒಂದು ರೆಫರೆನ್ಸ್ ಅಂತ ಇಟ್ಕೊಂಡಿರುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನಿಫ್ಟಿ ಮ್ಯೂಚುವಲ್ ಫಂಡ್ ಅಂತ ಅಂದ್ಕೊಳ್ಳೋಣ, ನಿಫ್ಟಿನ ಬೆಂಚ್ ಮಾರ್ಕ್ ಆಗಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಂದ್ರೂ ಅದರದೇ ಆದಂತಹ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬೆಂಚ್ ಮಾರ್ಕನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಯಾವ ಬೆಂಚ್ ಮಾರ್ಕನ್ನು ಇಟ್ಕೊಂಡಿದೆ ಈ ಫಂಡ್ ಅನ್ನೋದನ್ನು ಒಂದ್ಸತಿ ತಿಳ್ಕೊಳ್ಳೋದು ಆಸ್ ಅನ್ ಇನ್ವೆಸ್ಟರ್ ಇನ್ NFO ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರುತ್ತೆ ಅದು. ಇದು ನ್ಯೂ ಫಂಡ್ ಆಫರ್ಲಿ ಬರ್ತಕ್ಕಂಥ SID ಡಾಕ್ಯುಮೆಂಟಲ್ಲಿ ಏನೇನೆಲ್ಲ ಮಾಹಿತಿಗಳಿರುತ್ತೆ, ಹಾಗೆ ಏನೆಲ್ಲ ನಾವು ಗಮನಕ್ಕೆ ಇಟ್ಕೋಬೇಕು ಅಂತ ನಮ್ಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗೋಣ, ಏನು ಅನುಕೂಲತೆಗಳಿದೆ, ಅನಾನುಕೂಲತೆಗಳಿದೆ ಇನ್ವೆಸ್ಟ್ ಮಾಡೋದ್ರಿಂದ ಈ NFOಗಳಲ್ಲಿ ಅನ್ನೋದನ್ನು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಏನೇನೆಲ್ಲ ಅನುಕೂಲತೆಗಳಿದೆ, ಪ್ರೋಸ್ಗಳು ಏನೇನು ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಅಂತ ಅಂದರೆ, ಮೊದಲನೇದಾಗಿ ಹೊಸ ಹೊಸ ರೀತಿಯ ಒಂದು ಸ್ಟ್ರಾಟಜೀಸ್ಗಳು ಇರ್ಬೋದು ಅಥವಾ ಆಲ್ರೆಡಿ ಒಂದು ಇವೆಲ್ಲ ಎಸ್ಟಾಬ್ಲಿಷ್ಡ್ ಅಂದರೆ ಚೆನ್ನಾಗಿ ರನ್ ಆಗ್ತಾ ಇರತಕ್ಕಂಥ ಸ್ಟ್ರಾಟಜೀಸ್ಗಳನ್ನು ಒಬ್ಬ ಕಾಮನ್ ಇನ್ವೆಸ್ಟರ್ಸ್ಗಳಿಗೆ ತಲುಪಿಸ್ತಕ್ಕಂತಹ ಕೆಲಸ ಮಾಡುತ್ತೆ ಮ್ಯೂಚುವಲ್ ಫಂಡ್ಸ್ಗಳು ನ್ಯೂ ಫಂಡ್ ಆಫರ್ ಮೂಲಕ. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಯಾವಾಗೆಲ್ಲ ನೀವು ನ್ಯೂ ಫಂಡ್ ಆಫರ್, ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಆ್ಯಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟರ್ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಹೂಡಿಕೆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಈ ಒಂದು ಆಪರ್ಚುನಿಟೀಸನ್ನು ಸುಮಾರು ಮ್ಯೂಚುವಲ್ ಫಂಡ್ಸ್ಗಳು NFOಗಳ ಮೂಲಕ ತಂದುಕೊಟ್ಟಿರುತ್ತೆ. ಹಾಗೆ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ಸ್ಗಳಿರುತ್ತೆ, ನಂಬೋಕ್ಕಾಗದೇ ಇರತಕ್ಕಂತಹ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ಸ್ಗಳಿಂದತ್ವ ಅಂಥದನ್ನೆಲ್ಲ ಐಡೆಂಟಿಫೈ ಮಾಡಿ ಈ ಥರ ಫಂಡ್ಸ್ಗಳು ಲಾಂಚ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಬರ್ತಕ್ಕಂತಹ ಬರೋಡಾ ಬಿಸ್ನೆಸ್ ಸೈಕಲ್ ಫಂಡ್ ಅಂತ ಒಂದು NFO ಬರ್ತಾ ಇದೆ. ಸೊ ಈ ಒಂದು ಫಂಡ್ ಮೂಲಕ ಇವರು ಈ ಒಂದು ರೈಸಿಂಗ್ ಬಿಸ್ನೆಸ್ಗಳು, ಇವಾಗ ತಾನೇ ಇವಾಲ್ವ್ ಆಗ್ತಕ್ಕಂಥ ಬಿಸ್ನೆಸ್ಗಳ ಮೇಲೆ ಹೂಡಿಕೆ ಮಾಡಲಿಕ್ಕೆ ತೊಗೊಂಬಂದಿರತಕ್ಕಂಥ ಒಂದು ಫಂಡ್ ಆಗಿದೆ. ಸೊ ಬೇಸಿಕಲಿ ಒಂದು ಸ್ಟ್ರಾಟಜಿ ಇಟ್ಕೊಂಡು ಎಂಟರ್ ಆಗ್ತಾ ಇದ್ದಾರೆ ಮಾರ್ಕೆಟ್ಗೆ. ಸೊ ಈ ಥರ ಸಮಯದಲ್ಲಿ ಆಸ್ ಅನ್ ಇನ್ವೆಸ್ಟರ್, ರಿಟೇಲ್ ಇನ್ವೆಸ್ಟರ್, ನಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಕಷ್ಟ ಆಗ್ಬೋದು ಹೂಡಿಕೆ ಮಾಡಲಿಕ್ಕೆ, ಆ ಥರ ಸಮಯದಲ್ಲಿ NFOಗಳು ಭಾಳನೇ ಸಹಾಯ ಮಾಡುತ್ತೆ ಈ ಥರ ಒಂದು ಸ್ಟ್ರಾಟಜಿಕ್ ಆಗಿ ಹೂಡಿಕೆ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ಒಂದು ಥೀಮೆಟಿಕ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ, ಅಂದರೆ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಮೇಲೆ ಹೂಡಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಲೈಕ್ ESG ಮೇಲೆ ಹೂಡಿಕೆ ಮಾಡೋಕ್ಕಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಂಗ್ ಥೀಮ್ ಅಂತ ತೊಗೊಂಡು ಕೆಲಸ ಮಾಡ್ತಾ ಇರುತ್ತೆ ಈ ಥರ ನ್ಯೂ ಫಂಡ್ ಆಫರ್ಗಳು. ಸೊ ಹಾಗೆ ಕೊನೆಯದಾಗಿ ಒಂದು ಅಡ್ವಾಂಟೇಜ್ ಅಥವಾ ಪ್ರೋ ಅಂತ ನೋಡೋದಾದರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಯಾವುದೇ ಒಂದು ಮ್ಯೂಚುವಲ್ ಫಂಡನ್ನು ರನ್ ಮಾಡ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೋ ಅವರಿಗೆ ಫಂಡ್ ಮ್ಯಾನೇಜರ್ ಅಂತ ಕರೀತಾರೆ. ಸೊ ಅವರು ಸುಮಾರು ಸ್ಕಿಲ್ ಇರುತ್ತೆ, ಅವರಿಗೆ ಸುಮಾರು ಒಂದು ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಇದ್ರ ಬಗ್ಗೆನೆ. ಸೊ ಹಾಗೆ ಅವ್ರು ಏನು ಮಾಡ್ತಾ ಇದ್ರು ಅನ್ನೋ ವಿಷಯ ಬಗ್ಗೆ ಬಹಳನೇ ಒಂದು ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದು ನಮಗೊಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಈ ಥರ ಫಂಡ್ಸ್ಗಳಲ್ಲಿ. ಹಾಗೆ ಮೇನ್ ಆಗಿ ಏನಪ್ಪ ಅಂತ ಅಂದರೆ, ಈಗ ನೋಡಿ ಕ್ಲೋಸ್ಡ್ ಎಂಡೆಡ್ ಗ್ರೋ NFOಗಳಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಮೆಚುರಿಟಿ ಡೇಟ್ ಆಗೋವರೆಗೂ ನೀವು ರೆಡಿ ಮಾಡೋಕ್ಕಾಗಲ್ಲ. ಸೊ ಆ ಥರ ಸಮಯದಲ್ಲಿ ಒಂದು ನೀವು ಎಕ್ಸ್ಪೋಜರ್ ಏನಿದೆಯೋ ಮಾರ್ಕೆಟ್ಗೆ ಎಕ್ಸ್ಪೋಜರ್ ಯಾವಾಗಲೂ ಕೊಟ್ಟಿರ್ತಾರೆ. ಸೊ ನಿಮ್ಗೆ ವಿತ್ಡ್ರಾ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಆಟೋಮೆಟಿಕಲಿ ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅಂತಂದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಸ್ ಆಪ್ಷನ್ಸ್ಗಳೇನಿದೆಯೋ ಈ ಒಂದು ಫಂಡ್ಗಳಲ್ಲಿ ಬರ್ತಕ್ಕಂಥದ್ದು, ಇದು ಕೂಡ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಹೂಡಿಕೆದಾರರಿಗೆ. ಸೊ ಬರೀ ಅಡ್ವಾಂಟೇಜಸ್ಗಳ ಅಪ್ರೋಚ್ ಅಷ್ಟೇನಾ, ಕನ್ಸರ್ನ್ಸ್ಗಳು ಯಾವುದು ಇಲ್ವಾ ಅಥವಾ ಅನಾನುಕೂಲತೆಗಳು ಯಾವುದು ಇಲ್ವಾ, ಅನಾನುಕೂಲತೆಗಳು ಇದೆ. ಅದೇನು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಮುಂಚೆನೆ, ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು NFOದಲ್ಲಿ ಬರೀ ನೆಕ್ಸ್ಟ್ ಏನು ಮಾಡೋಕೆ ಹೋಗ್ತಾ ಇದೀವಿ ಅನ್ನೋದನ್ನು ಮಾತ್ರ ಹೇಳಿರ್ತಾರೆ ಹೊರತು ಯಾವುದೇ ರೀತಿಯ ಟ್ರ್ಯಾಕ್ ರೆಕಾರ್ಡ್ ಇರಲ್ಲ, ಅಂದರೆ ರಿಯಲ್ ಪರ್ಫಾರ್ಮೆನ್ಸ್ ಏನಿರುತ್ತೋ ಆ ಫಂಡ್ದು ನಮಗೆ ಗೊತ್ತೇ ಇರಲ್ಲ ಇಲ್ಲಿ. ಇದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಗುತ್ತೆ NFOಗಳಲ್ಲಿ. ಇನ್ನೊಂದು ಮೇಜರ್ ಕನ್ಸರ್ನ್ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ನ್ಯೂ ಫಂಡ್ ಆಫರ್ ಸೇಮ್ ಲೈಕ್ IPO ಥರಾನೇ, ಈಗ ಏನಪ್ಪ ಅಂದರೆ ಯಾವಾಗ ಮಾರ್ಕೆಟಲ್ಲಿ ಒಂದು ಯುಫೋರಿಯಾ ಇರುತ್ತೋ, ಒಂದು ಆಪ್ಟಿಮಿಸಮ್ ಜಾಸ್ತಿ ಇರುತ್ತೋ, ಜನ ಜಾಸ್ತಿ ಆಶಾವಾದಿಗಳಾಗಿರ್ತಾರೋ ಆ ಥರ ಸಮಯದಲ್ಲಿ ಸುಮಾರು IPOಗಳು ಲಾಂಚ್ ಆಗ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ನೀವು, IPOಗಳು ಸುಮಾರು ಬರ್ತಾ ಇದೆ, ಅದೇ ರೀತಿಯಲ್ಲಿ ನ್ಯೂ ಫಂಡ್ ಆಫರ್ಗಳು ಬರ್ತಾ ಇದೆ. ಸೊ ನ್ಯೂ ಫಂಡ್ ಆಫರ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಓವರಾಲ್ ವ್ಯಾಲ್ಯುವೇಷನ್ಸ್ಗಳು ಏನಿರುತ್ತೋ ಈ ಥರ ಫಂಡ್ಗಳದ್ದು ಸ್ವಲ್ಪ ಜಾಸ್ತಿ ಇರತಕ್ಕಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಜನಗಳಿಗೆ ಇವಾಗ ಎಲ್ಲನೂ ಚೆನ್ನಾಗೇ ಕಾಣ್ತಾ ಇರುತ್ತೆ, ಮೇನ್ಲಿ ಇಕ್ವಿಟೀಸ್ ಮಾರ್ಕೆಟ್ ರಿಲೇಟೆಡ್ ಇರತಕ್ಕಂಥ ಫಂಡ್ಸ್ಗಳೇನಿದೆಯೋ ಒಂದ್ಸತಿ ನೀವು ಗಮನ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ನು ಓದೋದು ಭಾಳ ಮುಖ್ಯವಾಗಿರುತ್ತೆ ಅಲ್ಲಿ. ವೆಲ್, ಇದು NFOಗಳ ಬಗ್ಗೆ ಒಂದು ಮಾಹಿತಿ ಆಗಿತ್ತು. ಏನು NFO ಅಂತ ಅಂದರೆ, NFOಗೂ IPOಗೂ ಇರತಕ್ಕಂಥ ಸಿಮಿಲಾರಿಟೀಸ್ಗಳೇನು, ಹಾಗೆ ವ್ಯತ್ಯಾಸಗಳೇನು, ಹಾಗೆ ಓವರಾಲ್ ಒಂದು ನ್ಯೂ ಫಂಡ್ ಆಫರ್ಸ್ಗಳಲ್ಲಿ ಬರ್ತಕ್ಕಂಥ SID ಡಾಕ್ಯುಮೆಂಟಲ್ಲಿ ಏನೆಲ್ಲ ಒಂದು ಗಮನ ವಹಿಸಬೇಕಾಗುತ್ತೆ ಹೂಡಿಕೆದಾರರು, ಇದರಲ್ಲಿರ್ತಕ್ಕಂಥ ಅಡ್ವಾಂಟೇಜಸ್ಗಳೇನು, ಡಿಸ್ಅಡ್ವಾಂಟೇಜಸ್ಗಳೇನು, ಇದೆಲ್ಲದರ ಬಗ್ಗೆ ಭಾಳ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿವರೆಗೂ.
ಯಾವುದೇ ಹೂಡಿಕೆ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಮಾಡ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸೇ ಮಾಡೋದು. ಮ್ಯೂಚುವಲ್ ಫಂಡ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಸೊ ಹಾಗಾಗಿ ಏನಪ್ಪ ಅಂದರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಒಂದು ರಿಸ್ಕ್ ಅಂತ ಇದ್ದೇ ಇರುತ್ತೆ, ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ನೀವು ಡಿಸಿಷನ್ ತೊಗೊಳ್ಬೇಕಾಗಿರುತ್ತೆ. ಸೊ ಇದೇ ರೀತಿಯಾದಂತಹ ಸುಮಾರು ಇಂಟ್ರೆಸ್ಟಿಂಗ್ ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ನಮ್ಮ ಕನ್ನಡ ಚಾನಲ್ಲಿ ನಾವು ಕೊಡೋಕೆ ಹೋಗ್ತಾ ಇದ್ದೀವಿ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಬಗ್ಗೆ, ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.